ಶತಮಾನದಲ್ಲಿ ಎಂದೂ ಕಂಡು ಕೇಳರಿಯದ ಭೀಕರ ಪ್ರವಾಹಕ್ಕೆ ಕುಂದಾನಗರಿ ಅಕ್ಷರಶಃ ನಲುಗಿದೆ. ಅದರಲ್ಲೂ ಗೋಕಾಕ್ ಪಟ್ಟಣದ ಪರಿಸ್ಥಿತಿಯನ್ನು ಅಕ್ಷರಗಳಲ್ಲಿ ಕಟ್ಟಿಕೊಡಲು ಸಾಧ್ಯವೇ ಇಲ್ಲ. ಬರೋಬ್ಬರಿ 3,000 ಮನೆಗಳು ನೆಲಸಮಗೊಂಡು ದೊಡ್ಡ ಹಾನಿಗೆ ತುತ್ತಾಗಿರುವ ಗೋಕಾಕ್ ಮೊದಲಿನಂತಾಗಲು ಅದೆಷ್ಟು ವರ್ಷಗಳು ಬೇಕೋ ಗೊತ್ತಿಲ್ಲ. ಈ ಜನರ ಕಣ್ಣೀರು ಒರೆಸಲು ಓಡೋಡಿ ಬಂದಿದ್ದು ಸತೀಶ್ ಶುಗರ್ ಕಂಪನಿ. ಪ್ರವಾಹ ಸೃಷ್ಟಿಸಿದ ಅವಾಂತರ ಸರಿಪಡಿಸಿ ಜನಜೀವನ ಮೊದಲಿನ ಸ್ಥಿತಿಗೆ ತರಲು ಸುಮಾರು 2,000 ಸಿಬ್ಬಂದಿಗಳು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಮಣ್ಣು ಪಾಲಾಗಿರುವ ಮನೆಗಳನ್ನು ತೆರವುಗೊಳಿಸಿ ಸ್ವಚ್ಛತಾ ಕಾರ್ಯ ಮಾಡುತ್ತಿದೆ. ಆದರೆ ಇದೀಗ ಈ ಪರೋಪಕಾರಿ ಕಾರ್ಯಕ್ಕೆ ಅಧಿಕಾರಿಗಳು ಅಡ್ಡಗಾಲು ಹಾಕಿದ್ದಾರೆ. ಹೌದು, ಉಪಚುನಾವಣೆ ಘೋಷಣೆ ಹಿನ್ನೆಲೆ ಮಾದರಿ ನೀತಿ ಸಂಹಿತೆ ಜಾರಿಯಾಗಿದೆ. ಇದರ ನೆಪವೊಡ್ಡಿರುವ ಅಧಿಕಾರಿಗಳು ಪರಿಹಾರ ಕಾರ್ಯಕ್ಕೆ ಕೊಕ್ಕೆ ಹಾಕಿದ್ದಾರೆ. ಪರಿಣಾಮ ಸ್ವಲ್ಪ ನಿಟ್ಟುಸಿರು ಬಿಡುತ್ತಿದ್ದ ಸಂತ್ರಸ್ತರೀಗ ಅಧಿಕಾರಿಗಳ ಕ್ರಮದಿಂದ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಯ್ಯೂಮ್ ಅತ್ತಾರ್, ಕನ್ನಡ ಟಿವಿ, ಗೋಕಾಕ್.